ಕಳೆದ ಸೋಮವಾರ ಹೆಬ್ರಿಯಾ ಪೀತಬೈಲ್ನಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಬಳಿಕ ಒಂದು ಕಡೆ ಕ್ಯೂಬಿಂಗ್ ಚುರುಕುಗೊಂಡಿದ್ರೆ ಮತ್ತೊಂದು ಕಡೆ ನಕ್ಸಲ್ ಶರಣಾಗತಿ ಸಮಿತಿ ಮತ್ತು ಸಾಮಾಜಿಕ ಹೋರಾಟಗಾರರು ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಂದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಕಾಡಂಚಿನ ಜನ ಇನ್ನೂ ಕೂಡ ನಕ್ಸಲ್ ಪರ ಅನುಕಂಪದಲ್ಲೇ ಇದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಥಳೀಯರಲ್ಲಿ ಇನ್ನೂ ಇದೆ ನಕ್ಸಲರ ಮೇಲೆ ಅನುಕಂಪ. ಸಾಮಾಜಿಕ ಹೋರಾಟಗಾರರಿಂದ ನಕಲಿ ಎನ್ಕೌಂಟರ್ ಆರೋಪ. ಆರೋಪ ಮಾಡಿದವರನ್ನ ನಗರ ನಕ್ಸಲರಿಂದ ಕಾರ್ಕಳ ಶಾಸಕ. ಯಾವನ್ನು ಹೋರಾಟ ಮಾಡಿದ್ದೇವೆ ನಾವು ಇಷ್ಟು ತನಕ ಎಲ್ಲ ಹೋಗಿದ್ದೇವೆ. ಈ ಎನ್ಕೌಂಟರ್ ಅನ್ನುವಂತದ್ದೇ ನಕಲಿ ಅನ್ನುವಂತದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತದೆ. ಇವರನ್ನ ಬೆಂಬಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತ ನಗರ ನಕ್ಸಲರು ಇನ್ನೊಂದು ಕಡೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎಎನ್ಎಫ್ ಗುಂಡಿಗೆ ಬಲಿಯಾಗಿ ವಾರಗಳು ಕಳೆದಿದ್ದು ಎನ್ಕೌಂಟರ್ ಬಗ್ಗೆ ಪರವಿರೋಧದ ಮಾತುಗಳು ಕೇಳಿಬಂದಿದೆ. ಈ ಆರೋಪದ ನಡುವೆಯೂ ಎಎನ್ಎಫ್ ತಂಡ ಕಾರ್ಕಳ ವ್ಯಾಪ್ತಿಯ ಪಶ್ಚಿಮ ಘಟ್ಟದಲ್ಲಿ ಕೂಂಬಿಂಗ್ ಆರಂಭಿಸಿದೆ. ಪೀತಬೈಲು ಪ್ರದೇಶದಿಂದಲೇ ಕೂಂಬಿಂಗ್ ಆರಂಭಿಸಿರುವ ನಕ್ಸಲ್ ನಿಗ್ರಹ ತಂಡ ತಪ್ಪಿಸಿಕೊಂಡಿರುವ ತಂಡದಲ್ಲಿ ಪ್ರಮುಖ ನಕ್ಸಲ್ ನಾಯಕರು ಇರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ. ಆದರೆ ಈ ಎಲ್ಲ ಘಟನೆಗಳ ನಡುವೆ ನಕ್ಸಲ್ ಶರಣಾಗತಿ ಸಮಿತಿ ಮತ್ತು ಸಾಮಾಜಿಕ ಹೋರಾಟಗಾರರ ತಂಡ ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಭೇಟಿ ನೀಡಿದೆ. ಘಟನಾ ಸ್ಥಳವನ್ನ ಪರಿಶೀಲನೆ ನಡೆಸಿ ಸ್ಥಳೀಯರನ್ನ ಮಾತನಾಡಿಸಿದ್ದ ಈ ತಂಡ ಇದೊಂದು ನಕಲಿ ಎನ್ಕೌಂಟರ್ ಅಂತ ಆರೋಪ ಮಾಡಿದೆ. ಯಾಕೆ ಈ ಅನುಮಾನ ಎಂಬ ಬಗ್ಗೆ ತಂಡದಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಸಿಪಿಐಎಂ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಅವರು ಕಾರಣಗಳನ್ನು ನೀಡಿದ್ದಾರೆ. ಗುಂಡಿನ ಚಕಮಕಿ ಎರಡೂ ಕಡೆಯಿಂದಲೂ ಕೂಡ, ಒಂದು ಕಡೆ ನಕ್ಸಲ್ ದಳ, ಇನ್ನೊಂದು ಕಡೆ ಪೊಲೀಸ್ ಅವರ ವಿಶೇಷ ನಕ್ಸಲ್ ನಿಗ್ರಹ ದಳ, ಇವೆರಡರ ಮಧ್ಯೆ ಎನ್ಕೌಂಟರ್ ಆಗಿದೆ, ಗುಂಡಿನ ಚಕಮಕಿ ಆಗಿದೆ ಅನ್ನುವಂಥ ಪ್ರದೇಶ ಅಂತ ಒಂದು ಗುಂಡಿನ ಚಕಮಕಿಗೆ ಅಥವಾ ಪೊಲೀಸರು ಸುತ್ತುವರಿದು ಗುಂಡು ಹಾರಿಸುವಂಥ ಒಂದು ರೀತಿಯಾದಂಥ ಪ್ರದೇಶ ಕೂಡ ಅಲ್ಲ. ಪೊಲೀಸರು ಎಎನ್ಎಫ್ನವರು ತಮ್ಮ ಒಂದು ಪೊಜಿಷನನ್ನು ತಗೊಂಡು ರಕ್ಷಣಾತ್ಮಕ ಜಾಗದಲ್ಲಿ ನಿಂತ್ಕೊಂಡು ಗುಂಡು ಹಾರಿಸುವಂಥ ಒಂದು ಸ್ಥಳ ಕೂಡ ಅದಾಗಿರಲಿಲ್ಲ. ಮತ್ತು ಅದರ ಜೊತೆಯಲ್ಲಿ ಗುಂಡು ಹಾರಿಸುವಾಗಲೂ ಕೂಡ ಒಂದಿಷ್ಟು ದೂರ ನಿಂತೇ ಗುಂಡು ಹಾರಿಸಬೇಕಾಗ್ತದೆ ಒಂದು ದಳದ ಮೇಲೆ. ಆದರೆ ಆ ರೀತಿ ಎರಡೂ ಕಡೆಯಿಂದ ಗುಂಡು ಹಾರಾಟ ಮಾಡಿದಂಥ ಯಾವುದೇ ಕುರುಹುಗಳು ಕಾಣಲ್ಲ. ಹಲವಾರು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೆರಡು ಮರಗಳಲ್ಲೋ ಅಡಿಕೆ ಗಿಡದಲ್ಲೋ ಗುಂಡಿನ ಕುರುಹುಗಳು ಕಾಣೋದು ಬಿಟ್ಟರೆ ಮತ್ತು ಎಲ್ಲೂ ಕೂಡ, ಅಂದರೆ ಮನೆಯ ಮುಂಭಾಗದಲ್ಲಿ ಭಾಳಷ್ಟು ಗಿಡಗಳು ಬಳ್ಳಿಗಳು ಎಲೆಗಳಿಂದ ಆವೃತವಾದಂಥ ಹೂವಿನ ಕುಂಡಗಳೆಲ್ಲ ಇದೆ. ಮತ್ತು ಮನೆಗೂ ಕೂಡ ಇದು ಮೆಸ್ ಅಳವಡಿಸಿದ್ದಾರೆ, ತೆಂಗಿನ ಗರಿಗಳ ಇವತ್ತು ಆ ಒಂದು ಕವರೆಲ್ಲ ಇದೆ. ಅಲ್ಲಿ ಎಲ್ಲೂ ಕೂಡ ಆ ಗುಂಡಿನ ಚಕಮಕಿಯಲ್ಲಿ ಅವೆಲ್ಲ ಛಿದ್ರ ಆಗಬೇಕಿತ್ತು, ಆದರೆ ಆ ಲಕ್ಷಣಗಳಿಲ್ಲ. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಗುಂಡಿನ ಚಕಮಕಿ ನಡೆದಿರುವ ಕುರುಹುಗಳೇ ಇಲ್ಲ ಅನ್ನೋದು ಸಾಮಾಜಿಕ ಹೋರಾಟಗಾರರ ಆರೋಪ. ಹೀಗಾಗಿ ಇದೊಂದು ನಕಲಿ ಎನ್ಕೌಂಟರ್ ಆಗಿದ್ದು ಇದರ ಸಮಗ್ರ ತನಿಖೆ ನಡೆಸಬೇಕು ಅಂತ ಈ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಆದರೆ ಇದೊಂದು ಅಸಲಿ ಎನ್ಕೌಂಟರ್ ಅಂತ ಪೊಲೀಸ್ ಇಲಾಖೆ ನಕ್ಸಲ್ ನಿಗ್ರಹ ದಳದ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ನಕ್ಸಲ್ ನಿಗ್ರಹ ದಳ ಮಾಡಿರುವ ಕಾರ್ಯವನ್ನ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್ ಕೂಡ ಮೆಚ್ಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಕ್ಸಲರ ಬಗ್ಗೆ ಅವರ ಶರಣಾಗತಿಯ ಪ್ರಸ್ತಾವದ ಬಗ್ಗೆ ಸರ್ಕಾರ ಮಣೆ ಹಾಕದೆ ಅವರಿಗೆ ಗುಂಡಿನ ಮೂಲಕವೇ ಉತ್ತರ ನೀಡಬೇಕು ಅಂತ ಹೇಳಿದ್ದಾರೆ. ಈ ನಕ್ಸಲರಿಗೆ ಬೆಂಬಲ ನೀಡುವ ನಗರ ನಕ್ಸಲರು ಇವರನ್ನ ಪೋಷಿಸುತ್ತಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಕಾಡಿನ ಒಳಗೆ ಬಂದೂಕನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂತಹ ನಕ್ಸಲರು ಒಂದು ಕಡೆ, ಇವರನ್ನು ಬೆಂಬಲಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರಿಗೆ ಸಹಕಾರವನ್ನು ಕೊಡ್ತಾ ಇರುವಂಥ ನಗರ ನಕ್ಸಲರು ಇನ್ನೊಂದು ಕಡೆ. ಇವತ್ತು ನಗರ ನಕ್ಸಲರು ಇದನ್ನು ಸರಿಯಲ್ಲ, ಇದು ತಪ್ಪು ಅನ್ನುವಂಥ ವಾದಗಳನ್ನು ಇಡ್ತಾ ಇದ್ದಾರೆ. ನಾವು ಈ ಹಿಂದೆನೂ ಕೂಡ ಹೇಳಿದ್ದೇವೆ, ಎಎನ್ಎಫ್ನ ಕಾರ್ಯವನ್ನು ನಾನು ಅಭಿನಂದಿಸ್ತೇನೆ, ಶ್ಲಾಘಿಸ್ತೇನೆ. ಬಂದೂಕನ್ನು ಇಟ್ಟುಕೊಂಡು ಕಾಡಿನ ನಡುವೆ ಇರುವಂಥ ಜನರನ್ನ ಭಯಭೀತಗೊಳಿಸುವಂಥ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು. ಗುಂಡಿಗೆ ಗುಂಡಿನ ಮುಖಾಂತರವೇ ಉತ್ತರ ಕೊಡಬೇಕೇ ವಿನಃ ಇನ್ಯಾವುದೋ ಶರಣಾಗತಿ ಮನವಿಗಳಿಗೆ ಪೊಲೀಸ್ ಇಲಾಖೆ ಆಸ್ಪದವನ್ನು ಕೊಡಬಾರ್ದು. ಇವರನ್ನ ಬೆಂಬಲಿಸಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವರೆಲ್ಲರನ್ನೂ ಕೂಡ ನಗರ ನಕ್ಸಲರು ಅಂತ ಅಂದ್ಕೊಂಡು ಅವರ ಮೇಲೆ ಮೊಕದ್ದಮೆಗಳನ್ನು ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಹಾಕಬೇಕು. ಇವರ ಬೆಂಬಲದಿಂದವೇ ಕಾಡಿನ ಒಳಗೆ ಅವರು ಓಡಾಟವನ್ನು ಮಾಡ್ತಾ ಇರಬೇಕು.
ವಿಕ್ರಮಗೌಡ ನೇತೃತ್ವದ ನೇತ್ರಾವತಿ ತಂಡ ಪಶ್ಚಿಮ ಘಟ್ಟದಲ್ಲಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಸಾಕಷ್ಟು ಅನುಕೂಲಗಳು ಆಗಿತ್ತು. ಅಭಿವೃದ್ಧಿ ಕಾಣದ ಜನರಿಗೆ ಸರ್ಕಾರ ವಿಶೇಷ ಪ್ಯಾಕೇಜ್ ನೀಡಿ ಅಲ್ಲಿನ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಿತ್ತು. ಆದರೆ ಕಳೆದ 12 ವರ್ಷಗಳಿಂದ ನಕ್ಸಲರ ಸದ್ದಿಲ್ಲದ ಕಾರಣ ಇದೀಗ ಮತ್ತೆ ಇಲ್ಲಿ ಸಮಸ್ಯೆಗಳು ತಾಂಡವವಾಡುತ್ತಿದೆ. ನಕ್ಸಲ್ ಓಡಾಟ ಇದ್ದಾಗ ನೀಡ್ತಾ ಇದ್ದ ಸವಲತ್ತು, ಅಭಿವೃದ್ಧಿ ಕಾಮಗಾರಿ ಯಾವುದು ಈಗ ಇಲ್ಲ ಅಂತ ಸ್ಥಳೀಯರೇ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹತನಾದ ವಿಕ್ರಮಗೌಡನ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದು, ಆತನಿದ್ದ ಕಾರಣ ನಾವಿಲ್ಲಿದ್ದೇವೆ ಅಂತ ಎನ್ಕೌಂಟರ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹುಡುಗ ತಂದಿಲ್ಲ, ಸಾಯುವಾಗ ಮಾಡಿದ್ದೇ ಫಾರೆಸ್ಟ್ ಇಲಾಖೆ ಹೊರತಿದ್ದಾರೆ. ಅವನ ಶೂ ಎಲ್ಲ ಹಾಕೊಂಡು ಮನೆಗೆ ಹೋಗಿ ಒದ್ದು ಅದು ಕೇಳಿದ ಅವನು. ಮತ್ತೆ ಅವನದು ಊಟಕ್ಕೆ ಅನ್ನ ಮಾಡಿದ್ದನ್ನು ಅದು ಚೆಲ್ಲಿ ಹೋಗಿದ್ದಾರೆ. ಹೌದು ರೋಸ ಅಂದ್ರೆ ಯಾವುದೇ ಇದ್ರೆ ನೀವು ಬಂದಾಗ ನೀವು ನಿಮ್ಮಲ್ಲಿ ಮಾತಾಡುವಾಗ ನೀವೊಂದು ನಮ್ಮ ಪರವಾಗಿ ನೀವು ಬಂದಿದ್ದೀರ ಅಂತ ನಿಂತಾಗ ನಾನು ನಿಮ್ಮಲ್ಲಿ ಮಾತಾಡ್ಲೇಬೇಕಲ್ಲ. ನೋವಾಗ್ತದೆ, ಎಂತ ಮಾಡಿದ್ವಿ ಜಾತಿ ಮಗ ಅಲ್ಲ, ಈಗ ಎಲ್ಲ ಹೋರಾಟ ಮಾಡಿದ್ದೇನೆ. ಇಲ್ಲದ್ರೆ ನಾವು ಇಲ್ಲಿ ಅವನ್ನು ಹೋರಾಟ ಮಾಡಿದ್ದು ಕೂಡ ನಾವು ಇಷ್ಟ ತನಕ ಎಲ್ಲೋ ಹೋಗ್ತಿದ್ದೇವೆ ನಾವು. ಹೌದು ಎಬ್ಬಿಸಿದ್ವಿ. ಇಲ್ಲ ನೋಡಿ, ಈಗ ನೋಡಿ ರೋಡ್ ಹೇಗಿದೆ ಅಂತ ನೋಡಿ. ನೀವೇ ನಡ್ಕೊಂಡು ಬಂದಿಲ್ಲ, ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಶೂ ಹಾಕೊಂಡು ಬಂದ್ರೆ ಎಡ ಬೀಳ್ತೀನಿ ನೀವು. ಆ ತರದಲ್ಲಿ ಇದೆ. ವಿಕ್ರಮಗೌಡ ನಕ್ಸಲನಾಗಲು ಹಾಗೂ ಗುಂಡಿಗೆ ಬಲಿಯಾಗಲು ಇದೇ ವ್ಯವಸ್ಥೆ ಕಾರಣ ಅಂತ ಆತನ ಬಗ್ಗೆ ಸ್ಥಳೀಯರಲ್ಲಿ ಸಿಂಪತಿ ಇದೆ. ಸದ್ಯ ವಿಕ್ರಮಗೌಡನ ಜೊತೆಗಿದ್ದವರು ಕಾಡಿನಲ್ಲಿ ಕಣ್ಮರೆಯಾಗಿದ್ದ ಪ್ರತಿಕಾರ ತೀರಿಸುವ ಆತಂಕ ಮೂಡಿದೆ. ಇತ್ತ ನಗರ ಪ್ರದೇಶದಲ್ಲಿ ಹೋರಾಟಗಾರರು ವಿಕ್ರಮಗೌಡನ ಹತ್ಯೆ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ. ಇದೆಲ್ಲದರ ನಡುವೆ ಪಶ್ಚಿಮ ಘಟ್ಟದಲ್ಲಿ ಬೂಟುಕಾಲಿನ ಸಪ್ಪಳ ಕೇಳಿಸ್ತಾ ಇದ್ದು ವಿಚಾರಣೆಯ ಭಯ ಸ್ಥಳೀಯರಿಗೆ ಕಾಡಿದೆ. ಪಶ್ಚಿಮ ಘಟ್ಟದಲ್ಲಿ ಮುಂದೆ ಎಲ್ಲಿ ಗುಂಡಿನ ಮೊರೆತ ಕೇಳಲಿದೆಯೋ, ಯಾರ ಬಲಿಯಾಗಲಿದೆಯೋ ಆ ದೇವರೇ ಬಲ್ಲ. ಪ್ರಮೋದ್ ಸುವರ್ಣ ಕಟಪಾಡಿ, ನಮಕುಂಡ ನ್ಯೂಸ್ 24/7 ಉಡುಪಿ.